ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯವನ್ನ ಮಾಡ್ತಾ ಇದ್ದೀನಿ. 10ನೇ ಶತಮಾನ ಹಳೆಗನ್ನಡ ಸಾಹಿತ್ಯದ ಸುವರ್ಣ ಯುಗವೆನಿಸಿದ್ದರೆ 20ನೇ ಶತಮಾನ ಹೊಸಗನ್ನಡ ಸಾಹಿತ್ಯದ ಸುವರ್ಣ ಯುಗ ಎನಿಸಿದೆ. ಆಂಗ್ಲ ಸಾಹಿತ್ಯದ ಪ್ರಭಾವದಿಂದ ಭಾವಗೀತೆಗಳು, ಕಥನ ಕವನಗಳು, ಸಣ್ಣ ಕಥೆಗಳು, ಕಾದಂಬರಿಗಳು, ಸಾಮಾಜಿಕ ನಾಟಕಗಳು, ಪ್ರವಾಸ ಕಥನಗಳು, ಪ್ರಬಂಧಗಳು ಮೊದಲಾಗಿ ವೈವಿಧ್ಯಮಯ ಸಾಹಿತ್ಯ ಪ್ರಕಾರಗಳು ಈ ಯುಗದಲ್ಲಿ ಸೃಷ್ಟಿಯಾಗಿವೆ. ಪಂಪನು ಹಳೆಗನ್ನಡ ಕಾವ್ಯಕ್ಕೆ ಮಾರ್ಗದರ್ಶಕನಾಗಿದ್ದರೆ ಬಿಎಂ ಶ್ರೀ ಅವರು ನವೋದಯ ಸಾಹಿತ್ಯದ ಆದ್ಯ ಪ್ರವರ್ತಕರೆನಿಸಿದರು. ನವೋದಯ ಕಾವ್ಯ ಪ್ರಕಾರಗಳಲ್ಲಿ ಪ್ರಮುಖವಾದುದು ಭಾವಗೀತೆ. ಇಂಗ್ಲೆಂಡಿನ ರೊಮ್ಯಾಂಟಿಕ್ ಕವನಗಳು, ಕನ್ನಡ ಜನಪದ ಕಾವ್ಯ, ಅನುಭಾವ ಸಾಹಿತ್ಯ, ವಚನ ಸಾಹಿತ್ಯ, ಕೀರ್ತನೆಗಳು ಮೊದಲಾದವುಗಳಿಂದ ಭಾವಗೀತೆಗಳ ಸೃಷ್ಟಿಗೆ ಪ್ರೇರಣೆ ಲಭಿಸಿದಂತೆ ತೋರುತ್ತದೆ. ಬಿಎಂ ಶ್ರೀ, ಡಿವಿಜಿ, ಮಾಸ್ತಿ, ಕುವೆಂಪು, ದರಾ ಬೇಂದ್ರೆ, ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಎಚ್ ಎಸ್ ವೆಂಕಟೇಶಮೂರ್ತಿ, ಕೆ ಎಸ್ ನಿಜಾರ್ ಅಹಮದ್ ಮೊದಲಾದ ಹಲವಾರು ಕವಿಗಳು ಈ ಸಾಹಿತ್ಯ ಪ್ರಕಾರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ದೇಶಭಕ್ತಿ, ಪ್ರಕೃತಿ ವರ್ಣನೆ, ನಾಡು ನುಡಿಯ ಅಭಿಮಾನ, ಸಾಮಾಜಿಕ ಚಿಂತನೆ, ಪ್ರೀತಿ, ಪ್ರೇಮ ಮುಂತಾದವು ಈ ಪ್ರಕಾರದ ಮೂಲ ನೆಲೆಗಳಾಗಿವೆ. ಭಾವಗೀತೆಯು ಧ್ವನಿಪೂರ್ಣವಾಗಿದ್ದು ಗೇಯತೆಯ ಗುಣವನ್ನು ಒಳಗೊಂಡಿದರೆ ಅದರ ಸೊಗಸು ಹೆಚ್ಚಾಗುತ್ತದೆ. ಅಂತಹ ಒಂದು ಭಾವಗೀತೆ ಹಕ್ಕಿ ಹಾರುತ್ತಿದೆ ನೋಡಿದಿರ. ಚಲನಶೀಲ ಗುಣವುಳ್ಳ ಕಾಲವನ್ನು ಹಕ್ಕಿಯೊಂದಿಗೆ ಸಮೀಕರಿಸಿ ವರ್ಣಿಸಿರುವ ದರಾ ಬೇಂದ್ರೆಯವರ ಈ ಭಾವಗೀತೆಯನ್ನು ಆ ಪ್ರಕಾರದ ಸಾಹಿತ್ಯದ ವೈಶಿಷ್ಟ್ಯ ಸ್ವಭಾವವನ್ನು ಪರಿಚಯಿಸಲೆಂದೇ ಆಯ್ಕೆ ಮಾಡಲಾಗಿದೆ. ಇನ್ನು ನಾವು ದರಾ ಬೇಂದ್ರೆಯವರ ಬಗ್ಗೆ ನಾವು ಪರಿಚಯವನ್ನ ಮಾಡ್ಕೊಳ್ಳೋದಾದ್ರೆ, ದರಾ ಬೇಂದ್ರೆಯವರು ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದರಾ ಬೇಂದ್ರೆಯವರು 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಪ್ರೌಢಶಾಲಾ ಅಧ್ಯಾಪಕರಾಗಿ, ಸೊಲ್ಲಾಪುರದ ರಾಜ್ ರಾಮ್ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದರಾ ಬೇಂದ್ರೆಯವರು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಮರಾಠಿ, ಇಂಗ್ಲಿಷ್ ಭಾಷೆಯೂ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಹರಳು ಮರಳು ಕವನ ಸಂಕಲನಕ್ಕೆ ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ನಂತರ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಯೂ ಕೂಡ ಇವರಿಗೆ ಲಭಿಸಿದೆ. ಬೇಂದ್ರೆಯವರು 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸಮಾವೇಶಗೊಂಡ 27ನೇ ಅಖಿಲ ಭಾರತದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. ನೋಡಿ ಮಕ್ಕಳ, ಇಲ್ಲಿ ದರಾ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂತಹ ಒಂದು ಪದ್ಯವನ್ನ ಕಾಲ ಪಕ್ಷಿಗೆ ಇಲ್ಲಿ ಹೋಲಿಸಿದ್ದಾರೆ. ಚಲನಶೀಲತೆಯ ಜೀವಂತಿಗೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ, ಅದಕ್ಕೆ ತಡೆ ಎಂಬುದಿಲ್ಲ. ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆ ಬಾಗಲೇಬೇಕು, ಅದಕ್ಕೆ ಹೊಂದಿಕೊಳ್ಳಬೇಕು. ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ. ಪ್ರಸ್ತುತ ದರಾ ಬೇಂದ್ರೆಯವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂತಹ ಈ ಒಂದು ಪದ್ಯವನ್ನ ನಿಮಗೆ ಆರಿಸಿ ಕೊಡಲಾಗಿದೆ. ಇದಿಷ್ಟು ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಪೂರ್ವ ಪೀಠಿಕೆ ಮತ್ತು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಪರಿಚಯ. ಇನ್ನು ಪದ್ಯದ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ.